ಫಾರ್ ಎಕ್ಸಾಂಪಲ್, ಈಗ ಲೈಫಲ್ಲಿ ಉದ್ಧಾರ ಆಗೋದು, ಆತ್ಮವಿಶ್ವಾಸ ಗಳಿಸ್ಕೊಳ್ಳೋದು, ಓಕೆ, ಅಥವಾ ನಾನು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಆಗೋದು, ಅವನಿಗೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ಬರಲ್ಲ, ಈ ಥರ ಸಮಸ್ಯೆಗಳಿರ್ತಾವಲ್ಲ, ಇವುಗಳಿಗೆ ಹೇಗೆ ಪರಿಹಾರ ಸೂಚಿಸೋಕ್ಕೆ ಸಾಧ್ಯ? ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ, ಅದನ್ನು ಸರಿಯಾದ ಮಾರ್ಗದಲ್ಲಿ ಆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹಾಕಬೇಕು, ಬೀಜವನ್ನು ಫಲವತ್ತಾದಂಥ ಭೂಮಿಗೆ ಹಾಕಬೇಕು. ಎಲ್ಲಂದ್ರಲ್ಲಿ ಹಾಕಿದರೆ ಬೀಜ ಬರೋದಿಲ್ಲ, ಹಾಗೆ ಫಲವತ್ತಾದ ಭೂಮಿ ಯಾವುದು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್. ಪ್ರಾಕ್ಟಿಕಲ್ ಆಗಿ ನೀವು ಅನುಭವಿಸಿದ್ರೆ ಈ ಥರದ ಪರಿಹಾರಗಳನ್ನ ಕೊಟ್ಟು ನೋಡಿದ್ರೆ, ನೀವು ರಾಮಕೃಷ್ಣರನ್ನೇ ನಿಮಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ನಾನು ಯಾರಿಗೋ ಮಾಡಿದ್ದೆ, ಇವ್ರಿಗೆ ಹೇಳಿದ್ದೆ ಅಂದರೆ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಬರಬಹುದು. ರಾಮಕೃಷ್ಣ ಪರಮಹಂಸರದೇ ಉದಾಹರಣೆ ಹೇಳಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಈಗ ಪ್ರೇಕ್ಷಕರೇ ನೋಡ್ತಾ ಇದ್ದಾರೆ, ಅವ್ರಿಗೇನಾದರೂ ಹೇಳ್ಬೋದಾ, ಅವ್ರಿಗೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮಾಡ್ಬೋದಾ? ನೀವು ಆರಾಮವಾಗಿ ಮಂಡಿ ಮೇಲೆ ಕೈ ನೀಡಿ, ರಿಲ್ಯಾಕ್ಸ್ ಆಗಿ ಒಂದು 5-6 ಬಾರಿ ಬ್ರೀತ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಉಪಾಸನ ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂಥ ಸದ್ಗುರು ಶ್ರೀರಾಮ್ ಅವರು. ನಮಸ್ಕಾರ. ಸೊ ನಾವು ಮನಸ್ಸಿನ ಬಗ್ಗೆ ಮಾತಾಡಿದ್ವಿ ಕಳೆದ 2 ಸಂಚಿಕೆಗಳಲ್ಲಿ. ಅದಕ್ಕಿಂತ ಮುಂಚೆ ನಾವು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಮತ್ತು ಅವರ ಅನುಭವವನ್ನು ಕೂಡ ಅವರು ಹೇಳಿದರು. ಆ ವಿಡಿಯೋಗಳು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಈ ವಿಡಿಯೋನ ನೋಡೋಕ್ಕೆ ಶುರು ಮಾಡಿ. ಈ ಒಂದು ಎಪಿಸೋಡಲ್ಲಿ ನಾವು ಸಂಮೋಹನ ತಂತ್ರದ ಬಗ್ಗೆ, ಸಂಮೋಹಿನಿಯ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂಮೋಹನ ಅಂದರೆ ನಾವು ಹಿಪ್ನಾಟಿಸಮ್ ಅಂತ ಕರಿತೀವಿ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಅಥವಾ ಬೇರೆ ಬೇರೆ ಸಭೆಗಳಲ್ಲೂ ಕೂಡ ಹಿಪ್ನಾಟಿಸಮ್ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಬಟ್ ಇದನ್ನೊಂದು ಶಕ್ತಿಯಾಗಿ ನಾವು ಬಳಸ್ಕೊಳ್ಬೋದು ನಮ್ಮ ಜೀವನದಲ್ಲಿ, ನಮ್ಮ ಒಳಿತಿಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಆ ಟೈಮಲ್ಲಂತೂ ಮಾಹಿತಿ ಇರಲಿಲ್ಲ. ಸೊ ಹೇಗೆ, ಏನು ಆ್ಯಕ್ಚುಲಿ ಸಂಮೋಹಿನಿ ಅಂದರೆ, ಮತ್ತು ಹೇಗೆ ಇದರಿಂದ ಏನು ನಾವು ಲಾಭಗಳನ್ನ ಪಡ್ಕೊಳ್ಬೋದು ಗುರುಜಿ? ನೋಡಿ, ಚಿಕ್ಕ ವಯಸ್ಸಿನಿಂದ ಸ್ಕೂಲಲ್ಲಿ ಯಾರೋ ಮಾಡೋದಷ್ಟೇ ಅಲ್ಲ, ಈಗ ನನಗೂ ಕೂಡ ಆಕರ್ಷಣೆ ಆಗಿದ್ದು, ಸುಮಾರು 98-99 ನಮ್ಮ ಹಿರಿಯರು ಯಾರೋ ಒಬ್ಬರು ಮಾತಾಡ್ತಾ ಹೇಳಿದರು, ಹೀಗೆ ಮಂಗಳೂರಿನಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅಂತ ಇದ್ದಾರೆ, ಹೀಗೆ ಹಿಪ್ನೊಟೈಸ್ ಮಾಡಿ ಒಬ್ಬ ವ್ಯಕ್ತಿನ ಕಬಣದ ಥರ ಮಾಡಿಬಿಟ್ರು, ಮಾಡಿ ಅವರ ಮೇಲೆ 10 ಜನ ನಿಲ್ಲಿಸಿದ್ರು. ಅವನೇನೂ ಆಗಲಿಲ್ಲ, ನಮಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು. ನಾವು ಕೇಳಿದ್ವು, ನಮ್ಮ ಹಿರಿಯರು ಹೇಳಿದ ಮಾತು, ನಾವು ಕೇಳಿದ್ವು, ಈ ರೀತಿಯಾಗಿ ಒಬ್ಬ ಮನುಷ್ಯನ ಕಬಣ ಮಾಡ್ಬೋದಾಗಿದ್ದರೆ, ಆ ಮನುಷ್ಯನ ಹಿಪ್ನೊಟೈಸ್ ಮಾಡಿ ಅವನಿಗೆ, ಈಗ ನಮ್ಮವರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ, ನಮ್ಮ ಹುಡುಗರಿಗೆ ಸೈನ್ಸ್ ಅಂದರೆ ಇಷ್ಟ ಇಲ್ಲ, ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ಹಾಗೆ ಇಷ್ಟ ಆಗೋ ಹಾಗೆ ಮಾಡಬಹುದಾ ಅಂತ ಕೇಳಿದೆ. ಕೃಷ್ಣಮೂರ್ತಿಗಳು ಹೇಳಿದ್ರು ಅದು ಸಾಧ್ಯ ಇದೆ ಅಂತ ಹೇಳಿದ್ರು. ನಮಗೆ ಅದನ್ನು ಕೇಳಿ ನಮಗೆಲ್ಲ ಆಕರ್ಷಣೆ, ಯಾಕೆ ನಮಗೆಲ್ಲ ಸೈನ್ಸು ಮ್ಯಾಥ್ಸ್ ಅಂದರೆ ಆಗಿನ ಕಾಲದಲ್ಲಂತೂ ಭಾಳ ಅದು ಕಬ್ಬಿಣದ ಕಡಲೆ, ಹಾಗಾಗಿ ಈ ಥರನೂ ಸಾಧ್ಯವಾ ಅಂತ ನಮಗೆ ಆಕರ್ಷಣೆ ಆಯಿತು. ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ನೋಡಿ, ಎಲ್ಲ ಮಕ್ಕಳಿಗೂ ಯಾರನ್ನು ಹೆಚ್ಚು ಇಷ್ಟಪಡ್ತಾರೆ, ತನ್ನ ತಾಯಿಯನ್ನು ಹೆಚ್ಚು ಇಷ್ಟಪಡ್ತಾರೆ. ಯಾಕೆ? ಒಂದು ತಾಯಿ, ಎರಡನೇದು ತಾಯಿ ನಮಗೆ ಗೊತ್ತಿಲ್ಲದೆ ಭುಜ ಸವರ್ತ, ತಲೆ ಸವರ್ತ, ಪ್ರೀತಿಯಿಂದ ಮಾತಾಡ್ತಾ, ಪ್ರೀತಿಯಿಂದ ಊಟ ಬಡಿಸ್ತಾ ನಮ್ಮನ್ನು ಸಂಮೋಹಿತ ಮಾಡಿಬಿಟ್ಟಿರ್ತಾರೆ. ಓಕೆ, ನಮಗೆ ಮೊಟ್ಟ ಮೊದಲ ನಮ್ಮ ಜೀವನದ, ಎಲ್ಲರ ಜೀವನದ, ನಮಗನ್ಸೋದು ವೈಯಕ್ತಿಕವಾಗಿ, ಮೊಟ್ಟ ಮೊದಲ ಸಂಮೋಹನ ಮಾಡೋರು ಯಾರು ಅಂದರೆ ನಮ್ಮ ತಾಯಿಯಿಂದ. ಓಕೆ, ಹೀಗೆ ಮಾಡೋ ಮಗು, ಹಾಗಿರೋ ಮಗು, ನಿಂಗೆ ಒಳ್ಳೇದಾಗಲಿ ಮಗು ಅಂತ ಹೇಳಿ ಹೇಳಿ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿಗೆ ಅದನ್ನು ಹಾಕ್ತಾಳೆ. ಹಾಗೆ ಸಂಮೋಹನ ಸ್ಥಿತಿಗೆ ಹೋಗಿ ಯಾವುದನ್ನು ನಾವು ಹಾಕ್ಕೊಳ್ತೀವೋ, ವಿಶೇಷವಾಗಿ ಪ್ರೀತಿಯಿಂದ ಹೇಳಿದಾಗ, ವಿಶೇಷ ಸಮಯದಲ್ಲಿ ಹೇಳಿದಾಗ, ನಮ್ಮ ಜೀವನದಲ್ಲಿ ಅದನ್ನು ಒಳಗೆ ಹಾಕಿದಾಗ, ನಮ್ಮ ಮನಸ್ಸಿನ ಆಳಕ್ಕೆ ಹಾಕಿದಾಗ, ನಮಗೇ ಗೊತ್ತಿಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಅದು ಅಪ್ಲೈ ಆಗೋಕ್ಕೆ ಶುರುವಾಗ್ತದೆ. ನಮಗೇ ಗೊತ್ತಿಲ್ಲದೆ ಅಪ್ಲೈ ಆಗ್ತದೆ. ನಾವೆಲ್ಲ ಪ್ರಯೋಗ ಮಾಡಿದ್ದೀವಿ ಕೆಲವು ಮಕ್ಕಳಿಗೆ, ನಮ್ಮ ಒಂದು ಸೆಕೆಂಡ್ PUC ಹುಡುಗಿಗೆ ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ಇನ್ನು ಎಲ್ಲದರಲ್ಲೂ 95, ಮ್ಯಾಥ್ಸ್ ಮಾತ್ರ 50-60. ನಾವು ಒಂದು ಸ್ವಲ್ಪ ಪ್ರಯೋಗ ಮಾಡಿದ್ವು, ನಿನಗೆ ಮ್ಯಾಥ್ಸ್ ಇಷ್ಟ ಆಗ್ತದೆ ಅನ್ನುವಂಥದ್ದನ್ನು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದ್ವು, ನಿನಗೆ ಮ್ಯಾಥ್ಸ್ ಇಷ್ಟ ಆಗ್ತದೆ, ನೀ ಅದರಲ್ಲಿ ಒಳ್ಳೆಯ ಪರ್ಸೆಂಟೇಜನ್ನು ನೀ ತಗೊಳ್ತೀಯ ಅಂತ. ಆಕೆ ಅದಾಗಿ ಕೆಲವೇ ದಿನದಲ್ಲಿ ಹೇಳಿದ್ದು, ನಾನೀಗ 80 ಮಾರ್ಕ್ಸ್ ತೆಗಿತಾ ಇದ್ದೀನಿ ಅಂತ. ಈಗ ಬೇರೆ ಸಬ್ಜೆಕ್ಟ್ಗಿಂತ ನನಗೆ ಗುರುಗಳಿಗೆ ನನಗೆ ಮ್ಯಾಥ್ಸ್ ಇಷ್ಟ ಆಗ್ತಾ ಇದೆ, ಬೇರೆ ಸಬ್ಜೆಕ್ಟು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅಂದರೆ ಸಂಮೋಹನಕ್ಕೆ ಅಂತಹ ಕ್ಷಮತೆ ಇದೆ. ಮನಸ್ಸನ್ನು ಆ ಸ್ಟೇಟಿಗೆ ಕರ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿ ಮಾಡ್ಬೋದು.
ಇದನ್ನು ಕೇಳಿ ತುಂಬ ಜನ ತಂದೆ ತಾಯಿಗಳಿಗೆ ತುಂಬ ಖುಷಿಯಾಗ್ಬಿಟ್ಟಿರುತ್ತೆ. ಯಾಕಂದರೆ ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಸಬ್ಜೆಕ್ಟ್ ಇಷ್ಟ ಆಗಲ್ಲ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಇಷ್ಟ ಆಗೋ ಥರ ಮಾಡ್ಬೋದು ಅಂದರೆ ನಥಿಂಗ್ ಲೈಕ್ ದ್ಯಾಟ್, ಅದಕ್ಕೆ ನಾನು ಬೇರೆ ಏನು ಬೇಕಾಗಿಲ್ಲ. ಬಟ್ ಇದು ಹೇಗೆ ಸಾಧ್ಯ ಇದು ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಒಂದು ನಮ್ಗೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಈಗ ನನಗೆ ಮ್ಯಾಥ್ಸ್ ಇಷ್ಟ ಆಗಲ್ಲ ಅಂದರೆ ಮ್ಯಾಥ್ಸ್ ನಂಗೆ ಬರಲ್ಲ ಬೇಸಿಕಲಿ, ನನಗದು ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನಂಗೆ ಸಂಖ್ಯೆಗಳನ್ನ ಕಂಡ್ರೆ ಆಗಲ್ಲ. ಆ ಥರದೊಂದು ಮನಸ್ಥಿತಿ ನಮ್ಮ ಹತ್ರ ಇರುತ್ತೆ. ಅದು ನಮ್ಮ ಹೆರಿಡಿಟ್ರಿ ಇರ್ಬೋದು, ಏನೇ ಇರ್ಬೋದು. ಸೊ ಅದು ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ ಅಲ್ಲ, ಎಲ್ಲವೂ ಮನಸ್ಸಿನಲ್ಲಿ ಸ್ಟೋರ್ ಆಗಿದೆ. ನನಗೆ ಇಷ್ಟ ಇಲ್ಲ, ಇವರನ್ನು ಕಂಡ್ರೆ ಇಷ್ಟ ಇಲ್ಲ, ಅಥವಾ ಇದನ್ನು ಈ ಪುಸ್ತಕ ಕಂಡ್ರೆ ನನಗೆ ಇಷ್ಟ ಇಲ್ಲ, ಅಥವಾ ನನಗೆ ಓದೋದು ಕಂಡ್ರೆ ಇಷ್ಟ ಇಲ್ಲ ಅಂತ ಎಲ್ಲರೂ ಮನಸ್ಸಿನಲ್ಲಿದೆ. ಅದು ಹೇಗಿದೆ, ಈಗ ಕೆಲವು ಸರಿ ಯಾವುದೋ ಟೀಚರ್ ಪಾಠ ಮಾಡಬೇಕಾದ್ರೆ ಅವರು ರೇಗ್ತಾ ಇರ್ತಾರೆ, ನಿನಗೆ ಅರ್ಥ ಆಗಲ್ಲ, ನಿನಗೆ ಗೊತ್ತಾಗಲ್ವಾ ಅಂತ. ಈಗ ಯಾವುದೋ ಕಾರಣಕ್ಕೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಇದು ಇಲ್ಲ, ನನಗಲ್ಲಪ್ಪ ಇದು ಅಂತ ಆಗ್ಬಿಟ್ಟಿರ್ತದೆ. ಅದು ಮನಸ್ಸಲ್ಲೇ ಅದು ಸ್ಟೋರ್ ಆಗಿದೆ, ನನಗೆ ಇದು ಸರಿ ಇಲ್ಲ, ಇದು ನನಗಾಗಲ್ಲ, ನನಗೆ ಇದು ಕಂಡ್ರೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದನ್ನೇ ನಿನಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನಾವು ಸಂಸ್ಕಾರ ಅಂತ ಅದನ್ನೇ ಕರೆಯೋದು. ಗೊತ್ತಿಲ್ಲದೆ ಆ ಮಗುವಿಗೆ ಇದು ನಿನಗಿಷ್ಟ, ಇದು ನಿನಗೆ ಸಾಧ್ಯ ಅಂತ ಹಾಕ್ತಾ ಹೋದರೆ ತನಗೇ ಗೊತ್ತಿಲ್ಲದೆ ಆ ವಿಷಯದ ಬಗ್ಗೆ, ಆ ಸಬ್ಜೆಕ್ಟ್ ಬಗ್ಗೆ ಆಕರ್ಷಣೆ ಬರ್ತದೆ. ಕೇವಲ ಅದಷ್ಟಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೇ ನಾವು ನೋಡಿದ್ವಿ, ಇಷ್ಟು ತೂಕ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೆ ಎಷ್ಟೋ ವರ್ಷಗಳ ಕಾಲ, ಅಷ್ಟೇ ತೂಕ ಇದ್ದೆ. ಅದಾಗಿ ಇಲ್ಲ ಇದು ಈ ಏಜ್, ಇದು ಸಹ ತುಂಬ ನಾನು ಸಣ್ಣ ಇದ್ದೀನಿ, ಇನ್ನೊಂದು ಸ್ವಲ್ಪ ಇಷ್ಟು ಕೆ ಜಿ ನಾನು ಆಗಬೇಕು ಅಂತ ಅಂದ್ಕೊಂಡು ಒಂದು 6 ತಿಂಗಳು ಪ್ರತಿನಿತ್ಯ ಆ ಸ್ಟೇಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಈಗ ಅದೇ ಕೆ ಜಿ ಇದ್ದೀನಿ ನಾನು. ಈಗ ನನ್ನ ಅನುಭವ ಕೂಡ ಇದು, ನನಗೆ ಅನುಭವ ಆಗದೆ ನಾನು ಯಾರಿಗೂ ಇದುವರೆಗೆ ನಾನು ಟೀಚ್ ಮಾಡಿದ್ದಿಲ್ಲ. ಈ ವೈಯಕ್ತಿಕವಾಗಿ ನನಗೆ ಇದರಿಂದ ಇದು ಲಾಭ ಆಗಿದೆ, ಎಸ್ ಇದನ್ನು ಮಾಡೋದ್ರಿಂದ, ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯಾದದ್ದು ನನಗಾಗಿದೆ ಅಂತ ಆದಮೇಲೇ ನಾನು ಜಗತ್ತಿಗೆ ಕೊಡೋ ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಸಂಮೋಹನ ತಂತ್ರ ಏನಿದೆ ಅದು ಪ್ಯೂರ್ಲಿ ಸೈನ್ಸ್ ಕೂಡ. ಅದನ್ನು ನನ್ನ ಜೀವನದಲ್ಲಿ ಅನುಭವಿಸಿ ಸಾಕಷ್ಟು ವಿಷಯಗಳ ಜೀವನದಲ್ಲಿ ನಡೆದಿದೆ. ಅದನ್ನು ಅದಾದ ಮೇಲೆ ಈಗ ಎಸ್ ಇದು ನನಗಾಗಿದೆ, ಇದು ನನಗೆ ಮಾತ್ರ ಸಾರಿ ಆಗಬಾರ್ದು, ಎಲ್ರಿಗೂ ಇದರ ಉಪಯೋಗ ಸಿಗಬೇಕು, ಎಲ್ಲರೂ ಇದರ ಅನುಭವವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರವೇ ಶಿಬಿರದ ಮೂಲಕ ಇದನ್ನು 10-6 ಜನಕ್ಕೆ ಹೇಳಿಕೊಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈ ಸಂಮೋಹನಿ ತಂತ್ರ ಅಥವಾ ಸಂಮೋಹನ ವಿದ್ಯೆ ಶಾಸ್ತ್ರ ಇದು ಎಲ್ಲಿಂದ ಆ್ಯಕ್ಚುಲಿ ಬಂದಿರೋದಂದರೆ, ಇದನ್ನು ಫಸ್ಟ್ ಪ್ರಪೋಗೇಟ್ ಮಾಡಿದ್ಯಾರು, ಇದು ನಮ್ಮ ನೆಲದ್ದ ಅಥವಾ ಬೇರೆಯಿಂದ ಬಂದು ನಾವು ಕೂಡ ಹುಡುಕೊಂಡಿದ್ದ ಹೇಗೆ? ನೀವು ಕೃಷ್ಣನ ವಿಷಯ ಕೇಳಿದ್ರೆ ಕೃಷ್ಣನೇ ಮೊಟ್ಟ ಮೊದಲ ಮನೋಶಾಸ್ತ್ರಜ್ಞ ಅಂತ ನಮ್ಮ ಎಲ್ಲ ಹಿರಿಯರು ಹೇಳುವಂಥದ್ದು. ನಾವು ಮಾತ್ರ ಹೇಳ್ತಾ ಇರೋದಲ್ಲ, ಹಿಂದೆ ನಾವು ಕೇಳಿದ್ದೀವಿ ಕೆಲವು ಹಿರಿಯರು ಗುರುಸ್ಥಾನದಲ್ಲಿ ಇರುವಂಥವ್ರು ಹೇಳಿದ್ದು. ವಿದೇಶಗಳಲ್ಲಿ ಕೆಲವು ಸೈಕಿಯಾಟಿಸ್ಟ್ಗಳು ಅವರ ಚೇಂಬರ್ಗಳಲ್ಲಿ ಕೃಷ್ಣನ ಫೋಟೋ ಹಾಕ್ಕೊಂಡಿದ್ದಾರೆ. ಅವರುಗಳೇ ಹೇಳುವಂಥದ್ದು ಜಗತ್ತಿನ ಮೊಟ್ಟ ಮೊದಲ ಮನೋಶಾಸ್ತ್ರಜ್ಞ ಯಾರು ಅಂತ ಹೇಳಿದ್ರೆ ಕೃಷ್ಣ ಅಂತ. ಓಕೆ, ಹಾಗಾಗಿ ಕೃಷ್ಣನಿಂದ ಇದು ಶುರುವಾಗಿದೆ. ಅವನಿಗಿಂತ ಏನು ಸಮ್ಮೋಹಕ ಮನಮೋಹಕ, ಅವನ ಫ್ಲೂಟ್ ನುಡಿಸ್ತಾ ಇದ್ರೆ ಗೋಹುಗಳೇ ಬರ್ತಾ ಇದ್ವು ಅಂತ ಹೇಳಿದ್ರೆ ಇನ್ನು ಮನುಷ್ಯನ ಎಷ್ಟು ಆಕರ್ಷಣೆ ಮಾಡಿದ್ದ. ಮತ್ತು ಹಾಗೆ ಹೇಳಿಯ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸ್ದ ಅವನನ್ನೇ ಆ ಸ್ಟೇಟಿಗೆ ಕರ್ಕೊಂಡು ಹೋದ್ನಲ್ಲ. ಹಾಗಾಗಿ ಮೊಟ್ಟ ಮೊದಲ ಸೈಕಿಯಾಟಿಸ್ಟ್ ಯಾರು ಅಂದರೆ ಕೃಷ್ಣ. ಆದರೆ ವಿಪರ್ಯಾಸ ಏನು ಅಂದರೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇರೋರು ವಿದೇಶದವರು. ಓಕೆ, ನಮ್ಮ ಹಲವಾರು ವಿದ್ಯೆಗಳನ್ನು ವಿಜ್ಞಾನವನ್ನು ಚೆನ್ನಾಗಿ ತಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಇರೋರು ವಿದೇಶದವರು, ಪಾಶ್ಚಿಮಾತ್ಯರು. ನಮ್ಮ ಸಂಸ್ಕೃತನ ಕಲಿತಾ ಇದ್ದಾರೆ, ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮನಃಶಾಸ್ತ್ರದ ಬಗ್ಗೆ ವಿದೇಶಗಳಲ್ಲಿ ಅಧ್ಯಯನ ಆದಷ್ಟು ಇಲ್ಲ, ಆಗಲೇ ಇಲ್ಲ. ನಮ್ಮವ್ರು ಇನ್ನೂ ಅದನ್ನು ಟೀಕೆ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೇನಾದರೂ ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ವಿದ್ಯೆ ಇದು. ನಾನು ಈಗ ನಮ್ಮ ವ್ಯಕ್ತಿತ್ವದಲ್ಲೇ ನೀವು ಒಂದು ಸೈನ್ಸ್ ಇಷ್ಟ ಇಲ್ಲ ಮ್ಯಾಥ್ಸ್ ಇಷ್ಟ ಇಲ್ಲ ಅನ್ನೋದು ಚಿಕ್ಕಂದಿನಲ್ಲಿ ಬರುವಂಥದ್ದು ಒಂದು ಆಯ್ಕೆಯ ವಿಚಾರ ಇರಬಹುದು. ಅದು ಬೇಡ ನನಗೆ, ಇದು ಈಗ ನಾನು ಸೈನ್ಸ್ ಬೇಡ, ನಾನು ಆರ್ಟ್ಸ್ ತೊಗೋತೀನಿ ಅಂತ ಬರ್ಬೋದು. ಅದು ಅಲ್ಲಿಗೆ ಮುಗಿದೋಗುತ್ತೆ. ನಂಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದರೆ ನೀನು ಕಾಮರ್ಸ್ ಸೈನ್ಸ್ ಮಾಡಪ್ಪ, ನೀನು ಆರ್ಟ್ಸ್ ಮಾಡು ಇನ್ನೊಂದು ಮಾಡು ಅಂತ ಅವ್ರು ಬರ್ಬೋದು. ಅಥವಾ ನಂಗೆ ಆರ್ಟ್ಸ್ ಇಷ್ಟ ಇಲ್ಲ ಅಂದರೆ ಸೈನ್ಸ್, ಬಟ್ ಅಂದರೆ ಅದು ಅಲ್ಲಿಗೆ ಮುಗಿಯುತ್ತೆ, ಆ ಸಮಸ್ಯೆ ಕೂಡ ಅಲ್ಲಿಗೆ ಮುಗಿಯುತ್ತೆ. ಬಟ್ ಕೆಲವೊಂದು ಸಮಸ್ಯೆಗಳು ಲೈಫ್ ಲಾಂಗ್ ಇರುವಂಥ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಸೂಚಿಸುತ್ತೆ ಸಂಮೋಹಿನಿ ತಂತ್ರ ಅನ್ನೋದು ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಈಗ ಲೈಫಲ್ಲಿ ಉದ್ಧಾರ ಆಗೋದು, ಆತ್ಮವಿಶ್ವಾಸ ಗಳಿಸ್ಕೊಳ್ಳೋದು, ಓಕೆ, ಅಥವಾ ನಾನು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಆಗೋದು, ಸಭಾಕಂಪನ ಇಲ್ಲದೇ ಇರುವಂಥದ್ದು ಈ ಥರ ಅಂದರೆ, ಅಥವಾ ನಾನು ಹೆಣ್ಮಕ್ಳ ಜೊತೆ ಮಾತಾಡೋಕ್ಕಾಗಲ್ಲ ನನಗೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೋದು ಈ ಥರ ಸುಮಾರು, ಅಥವಾ ಇಂಗ್ಲೀಷ್ ಬರಲ್ಲ ನನಗೆ, ಈ ಥರ ಸುಮಾರು ಸಮಸ್ಯೆಗಳಿಂದ ನಾವು ಅಥವಾ ನಾವು ಇಂಟ್ರೂ ಫೇಸ್ ಮಾಡೋಕ್ಕೆ ಬರಲ್ಲ. ಎಲ್ಲ ಟ್ಯಾಲೆಂಟೆಡ್ ಇರುವಂಥ ಹುಡುಗ ಇದ್ದಾನೆ, ಬಟ್ ಅವನು ನೌಕರಿ ಹಾಕಿ ಸಿಕ್ಕಿಲ್ಲ ಅಂದರೆ ಅವ್ನಿಗೆ ಇಂಟ್ರೂ ಫೇಸ್ ಮಾಡೋಕ್ಕೆ ಬರಲ್ಲ, ಅವ್ನಿಗೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಬರಲ್ಲ. ಈ ಥರ ಸಮಸ್ಯೆಗಳಿರ್ತಾವಲ್ಲ, ಇವುಗಳಿಗೆ ಹೇಗೆ ಪರಿಹಾರ ಸೂಚಿಸೋಕ್ಕೆ ಸಾಧ್ಯ?
ನೋಡಿ, ನಮ್ಮ ಮನಸ್ಸೇ ಎಲ್ಲವನ್ನು ನಿರ್ಮಾಣ ಮಾಡಿರೋದು. ಭಯವನ್ನು ನಿರ್ಮಾಣ ಮಾಡಿರೋದು ಮನಸ್ಸೇ, ಧೈರ್ಯವನ್ನು ಕೊಡೋದು ಮನಸ್ಸೇ. ಹಾಗಾಗಿ ನಾನು ಹೇಳಿದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಉದ್ದಾರೇದ ಆತ್ಮನ ಆತ್ಮಾನ. ಆ ಮನಸ್ಸಿಗೆ ನಿಮಗೇನು ಬೇಕು, ನಿಮಗೀಗ ಭಯ ಇದೆ, ಭಯ ಹೋಗಲಿ ಅಂತ ಅಂದ್ಕೊಂಡ್ರೆ ಭಯ ಹೋಗಲ್ಲ, ಭಯ ಇನ್ನೂ ಜಾಸ್ತಿ ಆಗ್ತದೆ. ಭಯದ ಜಾಗದಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಧೈರ್ಯವನ್ನು ತುಂಬಬೇಕು. ಅದು ತುಂಬಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ನಿಮ್ಮ ಮನಸ್ಸು ಈಗ ಎರಡು ರೀತಿಯ ಮನಸ್ಸಿದೆ, ಒಂದು ಹೊರ ಮನಸ್ಸು, ಇನ್ನೊಂದು ಒಳ ಮನಸ್ಸು, ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಏನು ಇವತ್ತಿನ ಮಾಡ್ರನ್ ಸೈನ್ಸ್ ಹೇಳುವಂಥದ್ದು. ಈ ಏನು ಹೊರ ಮನಸ್ಸು ಏನಿದೆ, ಇದು ತರ್ಕ ಮಾಡ್ತಾ ಇರ್ತದೆ. ಈಗ ಇಲ್ಲಪ್ಪ ನಿನಗೆ ಧೈರ್ಯ ಇದೆ, ಧೈರ್ಯ ತಂದ್ಕೋ, ಆತ್ಮವಿಶ್ವಾಸದಿಂದಿರು ಅಂದರೆ ಹೇಳ್ತೆ, ಅಯ್ಯೋ ನೀವೇನೇ ಹೇಳಿ ನನಗೆ ಭಯ. ಏನು ತರ್ಕ, ಅವನು ತರ್ಕನೇ ಮಾಡ್ತಾ ಇರ್ತಾನೆ, ಪ್ರಶ್ನೆನೇ ಕೇಳ್ತಾ ಇರ್ತಾನೆ. ಅದೇ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳಿದ್ರೆ ಅದು ತರ್ಕ ಮಾಡಲ್ಲ. ಕಾನ್ಷಿಯಸ್ ಮೈಂಡನ್ನು ರಿಲ್ಯಾಕ್ಸ್ ಸ್ಟೇಟ್ ತೊಗೊಂಡು ಹೋಗಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಳಬೇಕು, ನೀನು ಧೈರ್ಯವಂತ, ನಿನ್ನಲ್ಲಿ ಆತ್ಮವಿಶ್ವಾಸ ಇದೆ, ನೀನು ಇಡೀ ಜಗತ್ತಿನ ಮುಂದೆ ನಿಂತು ಮಾತಾಡಬಲ್ಲೆ ಅನ್ನೋದನ್ನು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಹಾಕಿದರೆ ನೀವು ಹೊರಗೆ ಬಂದಾಗ ಕಾಲಕ್ರಮೇಣ, ಅದು ಒಂದಿನದಲ್ಲಾಗಿರಲ್ಲ, ಆದರೆ ಕೆಲವೇ ದಿನದಲ್ಲಿ ನಿಮಗೆ ಆಶ್ಚರ್ಯ ಆಗೋ ಹಾಗೆ ವ್ಯವಹರಿಸೋದನ್ನು ಕಲಿತೀರಿ. ಗಿಡ ಹಾಕಿದ ತಕ್ಷಣ ಮರ ಬರೋದಿಲ್ಲ, ಬೀಜ ಹಾಕಿ ಕೆಲವು ದಿನ ಟೈಮ್ ತಗೊಳ್ತದೆ. ಹಾಗೆ ಒಂದಷ್ಟು ಸಮಯದವರೆಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮಲ್ಲಿ ಧೈರ್ಯ ಪ್ರಕಟ ಆಗೋಕ್ಕೆ ಶುರುವಾಗ್ತದೆ. ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ, ಅದನ್ನು ಸರಿಯಾದ ಮಾರ್ಗದಲ್ಲಿ ಆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹಾಕಬೇಕು. ಬೀಜವನ್ನು ಫಲವತ್ತಾದಂಥ ಭೂಮಿಗೆ ಹಾಕಬೇಕು, ಎಲ್ಲಂದ್ರಲ್ಲಿ ಹಾಕಿದರೆ ಬೀಜ ಬರೋದಿಲ್ಲ. ಹಾಗೆ ಫಲವತ್ತಾದ ಭೂಮಿ ಯಾವುದು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್. ಅದು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲ, ನಾವು ಆ್ಯಕ್ಚುಲಿ ಹೇಳಬೇಕಾದದ್ದು ಅದನ್ನು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ. ಅದು ಕೆಲಸ ಮಾಡದೇ ಇರೋದರಿಂದ ನಾವು ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿಬೇಕಾಗಿದೆ. ಈ ಜೊತೆಗೆ ಇನ್ನೂ ಒಂದು ಅಂದರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು, ಓಕೆ, ಬೇರೆ ಬೇರೆದು, ಫಾರ್ ಎಕ್ಸಾಂಪಲ್ ಈಗ ಅಲರ್ಜಿಗಳು ಅಥವಾ ಪ್ರೆಷರ್, ನಮ್ಮದು ಡಿಪ್ರೆಷನ್ ಇರ್ಬೋದು, ಪ್ರೆಷರ್ಗಳಿರ್ಬೋದು, ಈ ಥರದ್ದು ಸಮಸ್ಯೆಗಳು ಕೂಡ ಸಾಕಷ್ಟು ಜನ ಅನುಭವಿಸ್ತಾ ಇರ್ತಾರೆ. ಇದರಲ್ಲೂ ಅಂದರೆ ನನ್ನ ಪ್ರಾಕ್ಟಿಕಲಾಗಿ ನೀವು ಅನುಭವಿಸಿದರೆ ಈ ಥರದ ಪರಿಹಾರಗಳನ್ನ ಕೊಟ್ಟು ನೋಡಿದ್ರೆ? ನೋಡಿ, ನನ್ನ ವೈಯಕ್ತಿಕವಾಗಿ ಕತ್ತಲೆ ಅಂದರೆ ಭಯ ಇತ್ತು ಚಿಕ್ಕಂದಿನ. ಕತ್ತಲೆ ಅಂದರೆ ಭಯ, ಒಬ್ಬನೇ ಹೊರಗೆ ಹೋಗ್ತಾ ಇರಲಿಲ್ಲ. ಆದರೆ ಈಗ 20 ವರ್ಷಗಳಿಂದ ನಾನು ಒಬ್ಬನೇ ಬದುಕ್ತಾ ಇರೋದು, ಹಿಮಾಲಯದಿಂದ ಹಿಡಿದು ಕಾಡ ಜನರವರೆಗೆ ಒಬ್ಬೊಬ್ಬನೇ ಇದು ಬಂದಿದ್ದೀನಿ. ಅದು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇದು ಬಂದಿದ್ದೀನಿ ನಾನು ಉದಾಹರಣೆಗೆ. ಮತ್ತು ಆ ರೀತಿ ಸಾಕಷ್ಟು ಜನರ ಮೇಲೆ ಓಕೆ ಪ್ರಯೋಗ ಮಾಡಿದಾಗ ಅವರು ಆತ್ಮವಿಶ್ವಾಸದಿಂದ ವ್ಯವಹರಿಸೋದನ್ನು ಕಲ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನೋಡಿ, ಮನಸ್ಸೇನಿದೆ, ನೀವು ರಾಮಕೃಷ್ಣರನ್ನೇ ನಿಮಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ನಾನು ಯಾರಿಗೋ ಮಾಡಿದ್ದೆ, ಇವ್ರಿಗೆ ಹೇಳಿದ್ದೆ ಅಂದರೆ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಬರಬಹುದು. ರಾಮಕೃಷ್ಣ ಪರಮಹಂಸರದೇ ಉದಾಹರಣೆ ಹೇಳಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಅವರು ಸಂಮೋಹನಕ್ಕೇನು ಒಳಪಡ್ತಿದ್ರೋ ಇಲ್ವೋ, ಆದರೆ ಭಾವ ಅಂತ ನಾವು ಕರಿತೀವಿ, ಭಾವಸ್ಥಿತಿ ಅಂತ. ಈ ಭಾವಸ್ಥಿತಿನಲ್ಲಿ ಈ ಪಂಚಭಾವಗಳು, ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಇದು ಗೊತ್ತಿದೆ, ಪಂಚಭಾವಗಳು ಅಂತ ಕರಿತೀವಿ. ಶಾಂತ ಭಾವ, ದಾಸ್ಯ ಭಾವ, ಪ್ರೇಮ ಭಾವ, ಸಖ್ಯ ಭಾವ ಅಂತ ನಾವು 5 ಭಾವಗಳನ್ನು ಕರಿತೀವಿ. ರಾಮಕೃಷ್ಣರೇ ಅವರ ಜೀವನದಲ್ಲಿ ಹೇಳ್ಕೊಂಡಿರೋದು. ಮನಸ್ಸಿನ ಶಕ್ತಿ ಏನು ಅನ್ನೋದು ಇದೇ ಉದಾಹರಣೆ ನಿಮಗೆ ಸಾಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಗೊತ್ತಾಗ್ತದೆ. ಅವರು ಸೇವಾ ಭಾವದಲ್ಲಿದ್ದಾಗ ಅಥವಾ ದಾಸ್ಯ ಭಾವ ಅಂತ ಕೂಡ ಅದನ್ನು ಕರಿತೀವಿ. ನಾನು ಹನುಮಂತ, ನೀನು ರಾಮ, ಪರಮಾತ್ಮ ನೀನು ರಾಮ, ನಾನು ನಿನ್ನ ಸೇವಕ ಅನ್ನೋ ರೀತಿಯಲ್ಲಿ ಅವರು ಪೂಜೆಯನ್ನು ಮಾಡ್ತಾ ಇದ್ದರು, ರಾಮನನ್ನು ಆರಾಧಿಸ್ತಾ ಇದ್ದರು. ಹೀಗೆ ಕೆಲವು ತಿಂಗಳುಗಳ ಕಾಲ ಆರಾಧಿಸ್ತಾ ಹೋದಾಗ ರಾಮಕೃಷ್ಣರು ಹೇಳಿರೋದು, ಅವರು ಆ ಟೈಮ್ನಲ್ಲಿ ಸಿಕ್ಕಾಪಡೆ ತಿಂತಾ ಇದ್ರು. ಮರದಿಂದ ಮರಕ್ಕೆ ನೆಗೆಯೋದು, ಬಿಲ್ಡಿಂಗಿಂದ ಇದರಿಂದ ದೇವಸ್ಥಾನದಿಂದ ಜಂಪ್ ಮಾಡೋದು, ತೇಟ್ ಹನುಮಂತ ಹೇಗೆ ಹಾಡ್ತಾ ಇದ್ದೋ ಹಾಗೆ ಆಡ್ತಾ ಇದ್ರು. ಹಾಗೆ ಆಡ್ತಾ ಹಾಡ್ತಾ ಅವರು ಮುಖ ಊದ್ಲಿಕ್ಕೆ ಶುರುವಾಗಿತ್ತು, ಹನುಮ ಆಗ್ಲಿಕ್ಕೆ ಶುರುವಾಗಿತ್ತು. ಅವ್ರಿಗೆ ಹೇಳ್ತಾರೆ, 1.5 ಇಂಚಷ್ಟು ಬಾಲ ಬಂದಿತ್ತು ನನಗೆ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಆ ಭಾವಸ್ಥಿತಿಗೆ ಹೋದಾಗ, ಆ ಮನಸ್ಥಿತಿಗೆ ಹೋದಾಗ ಏನೆಲ್ಲ ಸಾಧ್ಯ ಅನ್ನಲಿಕ್ಕೆ ರಾಮಕೃಷ್ಣರೇ ಉದಾಹರಣೆ. ಅದಕ್ಕೆ ಅವರನ್ನು ಅವತಾರ ವರಿಷ್ಠ ಅಂತ ಕರೆಯುವುದು. ಪಂಚಭಾವಗಳಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರು. ಅವ್ರ ಶಿಷ್ಯಂದಿರು ಕೇಳ್ತಾರೆ, ಈಗಲೂ ಆ ಬಾಲ ಇದೆಯೇ ಅಂದರೆ, ಆ ಭಾವ ಹೋದ ಮೇಲೆ ಆ ಬಾಲ ತನಗೆ ತನಗೆ ಬಿದ್ದು ಹೋಯಿತು. ಅವರು ಇನ್ನೊಂದು ಹೇಳ್ತಾರೆ, ಪ್ರೇಮ ಭಾವದಲ್ಲಿ ಪರಮಾತ್ಮನನ್ನು ನೀನು ಕೃಷ್ಣ, ನಾನು ರಾಧೆ. ಅದೇ ರೀತಿ ಡ್ರೆಸ್ ಹಾಕ್ತಾಯಿದ್ರು ಅವರು, ಸೀರೆ ಹಾಕ್ತಾಯಿದ್ರು, ಜಡೆ ಕಟ್ಕೊಳ್ತಾ ಇದ್ರು.
ಹಾಗೆ ಹೆಣ್ಣಿನ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ರು. ಆ ರೀತಿಯಾಗಿ ನೀನು ಕೃಷ್ಣ, ನಾನು ರಾಧೆ ಅಂತ ಆರಾಧನೆ ಮಾಡ್ತಾ 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 ಅವ್ರು ರಾಮಕೃಷ್ಣರೇ ಹೇಳ್ತಾರೆ, ನನಗೆ ಸ್ತನಗಳು ಬರೋಕ್ಕೆ ಶುರುವಾಗಿತ್ತು. ಭಾವಕ್ಕೆ, ಮನಸ್ಸಿಗೆ, ಶರಣಾಗತಿಗೆ ಆ ಶಕ್ತಿ ಇದೆ. ವಿಶೇಷವಾಗಿ ಭಾವ ಅಂದರೆ ಮನಸ್ಸಿನ ಭಾವ. ಆ ಭಾವಸ್ಥಿತಿಗೆ ಹೋದಾಗ ಏನು ಆಗ್ತಾರೆ ಅನ್ನಲಿಕ್ಕೆ ರಾಮಕೃಷ್ಣ ಪರಮಹಂಸರೇ ಉದಾಹರಣೆ. ನಾವು ಆ ಸ್ಥಿತಿಗೆ ಹೋಗದೇ ಇರ್ಬೋದು, ಆದರೆ ಇನ್ನು ಉಳಿದಂಥದ್ದು, ಈಗ ಭಯ ಇರ್ಬೋದು, ಆತಂಕ ಇರ್ಬೋದು, ಅವರು ಆ ಸ್ಥಿತಿಗೆ ಹೋಗ್ತಾರೆ ಅಂದರೆ ನಾವು ಇದರಿಂದ ಧೈರ್ಯ ಸ್ಥಿತಿಗೆ ಬರೋಕ್ಕಾಗಲ್ವಾ, ಆತ್ಮವಿಶ್ವಾಸಕ್ಕೆ ಬರೋಕ್ಕಾಗಲ್ವಾ? ಆದರೆ ಅದಕ್ಕೊಂದು ಮೆಥಡ್ ಇದೆ, ಅದಕ್ಕೊಂದು ಸೈನ್ಸ್ ಇದೆ, ಅದನ್ನು ಕಲಿತು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೋದು. ಇನ್ಯಾರ ಹತ್ರಕ್ಕೂ ಹೋಗೋ ಅವಶ್ಯಕತೆ ಇರಲ್ಲ. ಓಕೆ, ಆ ಸಂವಹನ ತಂತ್ರದಲ್ಲಿ ನಾವೇ ಅವ್ರಿಗೆ ಟೀಚ್ ಮಾಡಿಬಿಡ್ತೀವಿ, ನೀವು ಹೇಗೆ ಇದನ್ನು ಬಳಸ್ಕೋಬಹುದು, ಎರಡು ಮೂರು ಟೆಕ್ನಿಕ್ಗಳನ್ನು ನೀವು ಇದನ್ನು ಹೇಗೆ ಹೇಗೆ ಪ್ರಯೋಗ ನಿಮ್ಮ ಮೇಲೆ ನೀವು ಮಾಡ್ಕೋಬಹುದು. ಸೆಲ್ಫ್ ಹಿಪ್ನೋಟಿಸಮ್. ಸೆಲ್ಫ್ ಹಿಪ್ನೋಸಿಸ್ ಯಾಕದು ವಿಫಲ ಆಗ್ತದೆ? ಸೆಲ್ಫ್ ಹಿಪ್ನೋಟೈಸ್ ತುಂಬ ಜನ ಕಲ್ತಿದ್ದೀವಿ ಆದರೂ ಆಗಿಲ್ಲ ಅಂತ ಹೇಳ್ತಾರೆ, ಯಾಕೆ ವಿಫಲ ಆಗ್ತಾ ಇದೆ? ಅದನ್ನು ಯಾವ ರೀತಿಯಾಗಿ, ಯಾವ ವರ್ಡ್ಸ್ಗಳನ್ನು ನಮ್ಮ ಮೇಲೆ ನಾವು ಯಾವ ವಾಕ್ಯಗಳನ್ನು ಹೇಳ್ಕೋಬೇಕು, ಹೇಗೆ ಹೇಳ್ಕೋಬೇಕು, ಟ್ರಾನ್ಸ್ಗೆ ಹೋಗೋದು ಹೇಗೆ, ಅದನ್ನು ಹೊರಗೆ ಬರೋದು ಹೇಗೆ, ಅದನ್ನು ನಮ್ಮ ಮಾಡ್ರನ್ ಮತ್ತು ನಮ್ಮ ಪೂರ್ವಿಕರು ಏನು ಹೇಳಿದರು ಆ ಎರಡರ ಮಿಶ್ರಣದ ಜೊತೆಗೆ. ನಮ್ಮ ಎಲ್ಲ ಶಿಬಿರ ಕೂಡ ಹಳೆಬೇರು ಹೊಸ ಚಿಗುರು ಎರಡನ್ನು ಸೇರಿಸಿ ಕೂಡಿರಲು ಮರಸೊಬಗು ಅನ್ನೋ ಹಾಗೆ ಡಿಸೈನ್ ಮಾಡಿದೆ. ಇದು ಈ ಶಿಬಿರ ಅಂತ ಏನು ಹೇಳಿದ್ರೆ ಇದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಯಾರು ಬೇಕಾದ್ರೂ ಭಾಗವಹಿಸಬಹುದು. ಇದು ಆನ್ಲೈನ್ ಅಥವಾ ಇದು? ಇದು ಕೂಡ ಆನ್ಲೈನ್ ಇದೆ ಈ ಬಾರಿ. ಈ ಕೋವಿಡ್ ಇಂದಾಗ ಆನ್ಲೈನ್ ಮಾಡ್ತಾ ಇದ್ರ ಬಂದ ಮೇಲೆ? ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ನೋಡಿ, ಇವತ್ತಿನ ಟೆಕ್ನಾಲಜಿ ನಮ್ಮ ನಮ್ಮ ಮನೆಯಲ್ಲೇ ಕೂತು ಹೌದು ಆರಾಮವಾಗಿ ಅದಕ್ಕೊಂದು ಒಂದು ಕಾಲು ಗಂಟೆ ಸಮಯ ವಿನಿಯೋಗಿಸಿದ್ರೆ ಸಾಕು, ಮನೇಲಿ ಕೂತೇ ಇದನ್ನು ಅಭ್ಯಾಸ ಮಾಡ್ಬೋದು. ಕೆಲವರು ಆತಂಕ ಪಡಬಹುದು, ಅಯ್ಯೋ ಮನೆಯಲ್ಲಿ ಕೂತು ಕಲಿಬೇಕಾದ್ರೆ ಏನಾದರೂ ಆಗಿಬಿಟ್ರೆ, ಏನೂ ಆಗಿಲ್ಲ. ಧೈರ್ಯದಿಂದ ಐದು ದಿನಗಳ ಕಾಲ ಆ ಪ್ರಾಕ್ಟೀಸ್ ಇದೆ, ದಿನಕ್ಕೆ ಒಂದು ಗಂಟೆ ರೀತಿ ಅಭ್ಯಾಸ ಮಾಡಿ ಐದನೇ ದಿನದಲ್ಲಿ ನೀವು ಇಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಇದು ಸಾಧ್ಯತೆ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಗೆ ಬರ್ತದೆ. ಐದು ದಿನದಲ್ಲಿ ಏನೂ ಆಗಲ್ಲ, ಆದರೆ ಐದು ದಿನ ನೀವೇನು ಪ್ರಾಕ್ಟೀಸ್ ನಾವು ಹೇಳ್ಕೊಡ್ತೀವಿ ಅದಾದ ಮೇಲೆ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಇದರಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಆತಂಕದಿಂದ, ಭಯದಿಂದ, ಕೀಳರಿಮೆಯಿಂದ ಹೊರಗೆ ಬಂದು ನಾನು ಎಲ್ಲರಿಗಿಂತ ಇನ್ನೂ ವಿಶ್ವಾಸದಿಂದ ನನ್ನ ಜೀವನವನ್ನು ಕಟ್ಕೋಬಹುದು ಅನ್ನೋದು ಅಲ್ಲೇ ಗೊತ್ತಾಗ್ತದೆ. ಈಗ ಪ್ರೇಕ್ಷಕರೇ ನೋಡ್ತಾ ಇದ್ದಾರೆ, ಅವ್ರಿಗೇನಾದರೂ ಹೇಳ್ಬೋದಾ, ಅವ್ರಿಗೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮಾಡ್ಬೋದಾ ನೀವು? ಖಂಡಿತವಾಗಿ. ಈ ಮನಸ್ಸಿನ ಶಕ್ತಿ, ಮನಸ್ಸಿನ ಶಕ್ತಿ ಬಗ್ಗೆ ಅಂದರೆ ಅವ್ರಿಗೆ ಏನು ನೋಡ್ತಾ ಇದ್ರೆ ಅವ್ರಿಗೆ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ಇಲ್ಲಿಂದಾನೆ? ನಿಮಗೊಂದ್ಸಲ ನೋಡೋಣ. ನನಗೆ ಅಲ್ಲ, ಜನರಿಗೆ ಮಾಡ್ಬೋದು, ನಾನು ಒಟ್ಟೊಟ್ಟಿಗೆ. ನಿಮ್ಮ ಕೈನ ಎರಡು ಕಾಲುಗಳನ್ನು ನೇರ ಹೂರಿ, ಆರಾಮವಾಗಿ ಮಂಡಿ ಮೇಲೆ ಕೈ ನೀಡಿ, ರಿಲ್ಯಾಕ್ಸ್ ಆಗಿ ಒಂದು 5-6 ಬಾರಿ ಬ್ರೀತ್ ಮಾಡಿ. ಬ್ರೀತ್ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಲಿ, ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ನಿಮ್ಮ ಕಾನ್ಷಿಯಸ್ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗಲಿ. ನಾನು 5-1 ಹೊರಗೆ ಎಣಿಸ್ತಾ ಹೋಗ್ತೀನಿ. ನಿಮ್ಮ ಮನಸ್ಸು, ನಿಮ್ಮ ದೇಹ ಮತ್ತು ಆಳವಾದ ವಿಶ್ರಾಂತಿಯನ್ನು ಅನುಭವಿಸ್ತಾ ಹೋಗಲಿದೆ. 5, ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ, ನಿಮ್ಮ ಇಡೀ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 4, ನಿಮ್ಮ ಕೈಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 4, ನಿಮ್ಮ ಕೈಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 3, ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಇಡೀ ದೇಹದ ಪ್ರತಿ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. 2, ನಿಮ್ಮ ಕಾನ್ಷಿಯಸ್ ಮೈಂಡ್ ಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮನಸ್ಸು ಕೂಡ ಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. 1, ನಿಮ್ಮ ಮನಸ್ಸು ಪೂರ್ಣ ಯೋಗ ನಿದ್ರಾ ಸ್ಥಿತಿಯನ್ನು ಹೊಂದಿದೆ. ನಿಮ್ಮ ಮನಸ್ಸು ಪೂರ್ಣ ಯೋಗ ನಿದ್ರಾ ಸ್ಥಿತಿಯನ್ನು ಹೊಂದಿದೆ. ನಿಮ್ಮ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್, ನಿಧಾನವಾಗಿ ಮಾನಸಿಕವಾಗಿ ಎಡಗೈಯನ್ನು ನೋಡ್ತಾ ಇದೆ. ಮಾನಸಿಕವಾಗಿ ನಿಮ್ಮ ಎಡಗೈಯನ್ನು ನೋಡ್ತಾ ಇದೆ. ಆ ಎಡಗೈಯನ್ನು ನೋಡ್ತಾ ಹೋದಂತೆ ಆ ಎಡಗೈ ಭಾರವಾಗ್ತಾ ಹೋಗಲಿದೆ.
ಎಡಗೈ ಭಾರವಾಗುತ್ತಾ ಹೋಗಲಿದೆ, ಕಬ್ಬಿಣದಷ್ಟು ಭಾರವಾಗುತ್ತಿದೆ. ನೀವು ಎಷ್ಟು ಚೆನ್ನಾಗಿ ಕಲ್ಪಿಸ್ಕೊಳ್ತೀರೋ, ಭಾವಿಸ್ಕೊಳ್ತೀರೋ, ಆ ಎಡಗೈ ಮತ್ತು ಕಬ್ಬಿಣದ ರೀತಿ ಭಾರವಾಗ್ತಾ ಇದೆ, ಕಬ್ಬಿಣದ ರೀತಿ ಭಾರವಾಗ್ತಾ ಇದೆ. ನೀವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆ ಎಡಗೈಯನ್ನು, ಆದರೆ ಅದು ಮತ್ತು ಭಾರವಾಗುತ್ತಾ ಹೋಗಲಿದೆ. ನಿಮ್ಮ ಎಡಗೈ ರಕ್ತ ಪರಿಚಲನೆ ನಿಂತು ಕಬ್ಬಿಣದ ರೀತಿ ಭಾರವಾಗಿದೆ, ಭಾರವಾಗಿದೆ. ಎಸ್, ಕಣ್ಣನ್ನು ತೆರೀರಿ. ಮೂರು, ಎರಡು, ಒಂದು, ಕಣ್ಣನ್ನು ತೆರೀರಿ. ಆದರೆ ಎಡಗೈ ಹಾಗೆಯೇ ಭಾರವಾಗಿದೆ. ನೀವು ಕಣ್ಣನ್ನು ತೆರೆದರೂ ಕೂಡ ನಿಮ್ಮ ಎಡಗೈ ಹಾಗೆಯೇ ಕಬ್ಬಿಣದ ರೀತಿ ಭಾರವಾಗಿದೆ. ಈಗ ನೀವು ಆ ಎಡಗೈಯನ್ನು ಕಣ್ಣು ತೆರೆದಂತೆಯೇ ಎತ್ತಲಿಕ್ಕೆ ಪ್ರಯತ್ನ ಮಾಡಿ, ಅದಿನ್ನೂ ಮತ್ತು ಭಾರವಾಗ್ತದೆ. 5 ಕೆಜಿಯಷ್ಟು ಭಾರವಾಗಿದೆ. ನೀವು ಪ್ರಯತ್ನ ಮಾಡದಂತೆ 10 ಕೆಜಿ ಭಾರವಾಗ್ತಾ ಇದೆ. ನೀವು ಎಡಗೈಯನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿ, ಅದು 25 ಕೆಜಿಗಳಷ್ಟು ಭಾರವಾಗ್ತಾ ಇದೆ. ನೀವು ಪ್ರಯತ್ನ ಮಾಡದಷ್ಟು ಆ ಕೈ ಮತ್ತು ಭಾರವಾಗ್ತಾ ಹೋಗ್ತಾ ಇದೆ. ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಕೈ ಮತ್ತು ಭಾರವಾಗ್ತಾ ಹೋಗಲಿದೆ, ಮತ್ತು ಭಾರವಾಗ್ತಾ ಹೋಗಲಿದೆ. ಎಸ್, ರಿಲ್ಯಾಕ್ಸ್. ಭಾರವಾಗ್ತಾ ಇದೆಯಾ ಹೇಳಿ? ಎಸ್. ಕೈ ಎತ್ತಲಿಕ್ಕೆ ಹೋದಷ್ಟು ಭಾರವಾಗ್ತಾ ಇದೆ. ನಾನೀಗ ಆ ಕೈಯನ್ನು ಮೊದಲಿನ ರೀತಿ ರಿಲ್ಯಾಕ್ಸ್ ಮಾಡೋಣ. ಕಣ್ಣನ್ನು ಮುಚ್ಚಿ ನಾನು 1-5 ಎಣಿಸ್ತಾ ಹೋಗ್ತೀನಿ. ಆ ಕೈ ಮೊದಲಿಗಿಂತ ಮತ್ತು ಹಗುರವಾಗುತ್ತಾ ಹೋಗಲಿದೆ. 1, ನಿಮ್ಮ ಇಡೀ ದೇಹ ಹಗುರವಾಗಿದೆ. ಹಿಂದೆಂದೆಗಿಂತಲೂ ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದೀರಿ. 2, ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಇಡೀ ಕಾಲುಗಳು ರಿಲ್ಯಾಕ್ಸ್ ಆಗಿದೆ. 3, ನಿಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ರಿಲ್ಯಾಕ್ಸ್ ಆಗಿದೆ. 4, ಎಡಗೈಯನ್ನು ಗಮನಿಸ್ತಾ ಇದ್ದೀರಿ. ಗಮನಿಸ್ತಾ ಹೋದಂತೆ ಆ ಎಡಗೈ ಬಲಗೈಗಿಂತಲೂ ಹಗುರವಾಗುತ್ತಾ ಹೋಗಲಿದೆ. ನಿಮ್ಮ ಎಡಗೈ ಮತ್ತು ಹಗುರವಾಗುತ್ತಾ ಹೋಗುತ್ತಿದೆ. ನಾನು 1 ಎಣಿಸಿದ ತಕ್ಷಣ ಆ ಎಡಗೈ ಬಲಗೈಗಿಂತ ಹಗುರವಾಗಿದೆ. 1, ನಿಮ್ಮ ಎಡಗೈ ಪೂರ್ಣ ಹಗುರ. ಇಡೀ ದೇಹದ ಪ್ರತಿ ಅಂಗಾಂಗಗಳು ಕೂಡ ಹಗುರ ಹಗುರ. ಮೃದುವಾಗಿ ಕಣ್ಣನ್ನು ತೆರೀತೀರಿ, ಆದರೆ ಹಿಂದೆಂದೆಗಿಂತಲೂ ವಿಶ್ರಾಂತಿ ಸ್ಥಿತಿಯನ್ನು ಪ್ರಸನ್ನವಾದ ಭಾವದೊಂದಿಗೆ, ಹಗುರವಾದ ಭಾವದೊಂದಿಗೆ ರಿಲ್ಯಾಕ್ಸ್ ಆಗಿದ್ದೀರಿ. ಸಮ್ಮೋಹಿನಿ ತಂತ್ರವನ್ನು ನನ್ನ ಮೇಲೆ ಬಳಸುವಂಥ ಪ್ರಯತ್ನ ಏನು ಮಾಡಿದ್ರು ಅದು ನಿಮ್ಮ ಮೇಲೆ ಕೂಡ ನೀವು ಟ್ರೈ ಮಾಡಿ. ಓಕೆ, ಸೊ ನಿಮಗೆ ನಿಮ್ಮ ಅನುಭವವನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೊಂದು ಟೈಮ್ ಟೆಸ್ಟೆಡ್ ಆದಂಥ ವಿದ್ಯೆ, ಏನು ಹೊಸದಂತ ಅಲ್ಲ. ಆದರೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಮತ್ತು ಇದನ್ನು ಜನಸಾಮಾನ್ಯ ತಲುಪಿಸುವಂಥ ಕೆಲಸವನ್ನು ಸದ್ಗುರು ಶ್ರೀರಾಮ್ ಅವರು ಮಾಡ್ತಾ ಇದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕೆ. ನಿಮ್ಮ ಈ ಕೆಲಸ ಹೀಗೆ ನಿರಂತರ ಮುಂದುವರಿಲಿ. ಸೊ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಗೌರಿ ಶಕ್ತಿ ಸ್ಟುಡಿಯೋದ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಮತ್ತೊಂದು ಕಂತು. ಇದರಲ್ಲಿ ಸದ್ಗುರು ಶ್ರೀರಾಮ್ ಅವರೊಂದಿಗೆ ನಾವು ಸಮ್ಮೋಹಿನಿ ತಂತ್ರದ ಬಗ್ಗೆ ಮಾತಾಡಿದ್ವಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅವ್ರನ್ನ ಸಂಪರ್ಕಿಸಬೇಕು, ಅವ್ರ ತಂಡವನ್ನು ಸಂಪರ್ಕಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿರುವಂಥ ಮತ್ತು ಸ್ಕ್ರೀನ್ ಮೇಲಿರುವಂಥ ಫೋನ್ ನಂಬರ್ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.